Hi, hello, namaste friends. Welcome to my YouTube channel Tech World with Pranika. Tech World with Pranika Motonodega Swagata Suswagata friends. You were under Raja Vidyatin Tantransha. There is of the Petra Dipat Murne Salna Metric Puro Vidharti with an account line Mukantar Arji open either Radim Gotrange. Last year to put a bit there eating Hadnidu Hatu Yeradasa Ipatianatra Rikuda last year. Pre-metric and Reno Sakarjan with the Kirtara. So metric puro vidyarthi vetanike online mukantara arjini kuda avanisidare already arjini kuda open agide metric puro andre in sakarjana vidyarthi kelta idare nodi friends arji daru 1 rinda 10 tarigati ootta irthakanta vidyarthigalu metric purva ante kerithare ee metric purva dorge arji daru SATS gurtina sankhye namudsi nantara maahitini kuda bharti maadbekagutte friends officially information kuda bit kottidare so yararu avaru school alli headmaster kuda irthara avaru yenpa andre SATS number na entry maadkondu metric puro vidyarthi vetana ಅರ್ಜಿನ ಕೂಡ ಅರ್ಜಿದಾರರ ಖಾತೆಯನ್ನು ಸೃಜನೆ ಮಾಡಿ ಅವ್ರ ಮಾಹಿತಿನೆಲ್ಲ ಕೂಡ ಭರ್ತಿ ಮಾಡಬೇಕಾಗುತ್ತೆ ಹಾಗಾಗಿ ಈ ತಿಂಗಳ 15ನೇ ತಾರೀಕವರೆಗೆ ಕೂಡ ಲಾಸ್ಟ್ ಡೇಟ್ ಆಗಿದೆ ಅದರಲ್ಲಿ ಏನಪ್ಪ ಅಂದರೆ ಅವ್ರ ಮಾಹಿತಿನ ಭರ್ತಿ ಮಾಡಿಕೊಂಡು ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಜನ್ಮ ದಿನಾಂಕ ಹಾಲಿ ತರಗತಿ ಶಾಲೆ ಹೆಸರು ಎಲ್ಲ ಕೂಡ ಮಾಹಿತಿನ ಕೂಡ ಭರ್ತಿ ಮಾಡಬೇಕಾಗುತ್ತೆ ಸೊ ಭರ್ತಿ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಿಮಗೆ ಏನಪ್ಪ ಅಂದರೆ ಎಲ್ಲವನ್ನು ಸೇವ್ ಮಾಡಿಕೊಂಡು ನೆಕ್ಸ್ಟ್ ನೀವು ಡೀಟೇಲ್ಸ್ನ ಕೂಡ ಎಂಟ್ರಿ ಮಾಡಿಕೊಂಡು ಎಲ್ಲ ನೀಡಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆ ಅಂತ ಭಾವಿಸಿದ ನಂತರ ನೆಕ್ಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಅವರ ಒಂದು ಅಕೌಂಟ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಮೊಬೈಲ್ನ ಕೂಡ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಲಾಗಿನ್ ಐ ಡಿ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅರ್ಜಿನ ಆಯಾ ಸ್ಕೂಲ್ನ ಹೆಡ್ ಮಾಸ್ಟರ್ಗಳು ಭರ್ತಿ ಮಾಡಲಿಕ್ಕೆ ಆಫಿಷಿಯಲ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ ಹಾಗೆ ವಿದ್ಯಾರ್ಥಿಗಳು ಯಾರು 2022-23 ಸಾಲಿನಲ್ಲಿ ಅರ್ಜಿನ ನಮೂದಿಸಿ ಮಾಡಲಿಕ್ಕೆ ಆಲ್ರೆಡಿ ಬಿಟ್ಟು ಕೊಟ್ಟಿದ್ದಾರೆ 2022-23 ಹಾಲಿ ಈಗ ವಿದ್ಯಾರ್ಥಿ ಯಾರು ಓದ್ತಾ ಇದ್ದಾರೆ 1ರಿಂದ 10ನೇ ತರಗತಿಗಳಿಗೆ ಅಂಥ ಒಂದು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಏನಪ್ಪ ಅಂದರೆ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಲಾಗಿನ್ ಐ ಡಿ ಪಾಸ್ವರ್ಡ್ ನಂತರ ಬಂದ ನಂತರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಡೀಟೇಲ್ಸ್ನ ಭರ್ತಿ ಮಾಡಿ ನೆಕ್ಸ್ಟ್ ಅವರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಅದರ ಜೊತೆಗೆ ಅವರ ತಂದೆ ತಾಯಿ ಹೆಸರನ್ನ ಮತ್ತು ಅವ್ರು ಓದ್ತಾ ಇರೋ ಸ್ಕೂಲ್ನ ಅವ್ರ ಪರ್ಸೆಂಟೇಜ್ನ ಎಲ್ಲನೂ ಕೂಡ ಏನಪ್ಪ ಅಂದರೆ ಅವ್ರು ಎಂಟ್ರಿ ಮಾಡ್ಕೋಬೇಕು ಮತ್ತು ಆದಮೇಲೆ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದರೆ ಅವ್ರ ತಂದೆ ತಾಯಿ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ನಂತರ ಅವರ ಪ್ರತಿಯೊಬ್ಬ ಡೀಟೇಲ್ಸ್ನ ಬ್ಯಾಂಕ್ ಅಕೌಂಟು ಪಾಸ್ಬುಕ್ ಮತ್ತು ಅವರ ಆಧಾರ್ ನಂಬರ್ ಆ ವಿದ್ಯಾರ್ಥಿ ಆಧಾರ್ ನಂಬರ್ ಇತ್ತಂದರೆ ಆಧಾರ್ ನಂಬರ್ ಇತ್ತಂದರೆ ಎಸ್ ಅಂತ ಮಾಡ್ಕೋಬೇಕು ಇಲ್ಲಾಂದರೆ ಇಲ್ಲ ಅಂತ ಅವ್ರ ತಂದೆ ತಾಯಿ ಆಧಾರ್ ನಂಬರ್ ಇದ್ದರೆ ಇತ್ತು ಅದನ್ನು ಕೂಡ ಎಂಟ್ರಿ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸು ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಡೀಟೇಲ್ಸ್ನ ಎಲ್ಲ SATS ಆಮೇಲೆ ಸ್ಕೂಲು ವಾರ್ಡ್ನ ಸಂಖ್ಯೆ ಅವರ ಹಾಜರಾತಿ ತಂದೆ ಹೆಸರು ತಾಯಿ ಹೆಸರು ಪರ್ಸೆಂಟೇಜು RT ಕೋಟಾ ಅಂಗವಿಕಲ ಇದರ ಅಥವಾ ಇಲ್ಲನ್ನು ಕೂಡ ಎಲ್ಲನೂ ಕೂಡ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಅವರ ಭರ್ತಿ ಮಾಡಿದ ನಂತರ ಯಾವ ಥರ ಕಾಣುತ್ತೆ ಅಂದರೆ ಆ ವಿದ್ಯಾರ್ಥಿ ಆಧಾರ ಇತ್ತಂದರೆ ಎಸ್ ಅಂತ ತೋರಿಸುತ್ತೆ ಇಲ್ಲಾಂದ್ರೆ ನೋ ಅಂತ ಕೊಡುತ್ತೆ ನೆಕ್ಸ್ಟ್ ಎಲ್ಲ ಮಾಹಿತಿನ ಕೂಡ ಭರ್ತಿ ಮಾಡಿದ ಮೇಲೆ ವಿದ್ಯಾರ್ಥಿ ಆಧಾರ ಸಂಖ್ಯೆನ ಇರ್ತಕ್ಕಂಥ ಹೆಸರನ್ನ ಅದೇ ಥರ ಬಂದಿದೆಯಲ್ಲೋ ಆಧಾರ್ ನಂಬರ್ನ ಕೊಟ್ಟಮೇಲೆ ಅದನ್ನು ಸರಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ವಿವರಗಳನ್ನು ಕೂಡ ಆಧಾರ ವಿವರನ ಸೇವ್ ಮಾಡ್ಕೋಬೇಕಾಗತ್ತೆ ನಂತರ ಅವರ ಅಫೀಷಿಯಲ್ ಆಗಿರ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಡಿಸ್ಪ್ಲೇ ಆಗುತ್ತೆ ಅವ್ರು ಯಾವ ಸ್ಕೂಲ್ನಲ್ಲಿ ಓದ್ತಾದ್ರೆ ಏನು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಇದೆಲ್ಲ ಇನ್ಫಾರ್ಮೇಷನ್ ಕೂಡ ತೋರಿಸ್ತಾ ಹೋಗುತ್ತೆ ನಂತರ ಹೆಡ್ ಮಾಸ್ಟರ್ ಎಲ್ಲರೂ ಕೂಡ ಅವ್ರ ಬ್ಯಾಂಕ್ ಅಕೌಂಟ್ ನಂಬರು ಬ್ಯಾಂಕ್ ಜಿಲ್ಲೆ ಬ್ಯಾಂಕ್ IFSC ಕೋಡು ಅವರ ಅಡ್ರೆಸ್ಸು ವಿದ್ಯಾರ್ಥಿ ಪ್ರತಿಯೊಬ್ಬರ ವಿದ್ಯಾರ್ಥಿ ಖಾತೆ ಅಕೌಂಟ್ ನಂಬರ್ನ ಒಂದು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲನೂ ಕೂಡ ಸೇವ್ ಮಾಡಿಕೊಂಡು ನಂತರ ಭರ್ತಿ ಮಾಡಿ ಅವರ ಜಾತಿ ಆದಾಯ ಪ್ರಮಾಣ ಪತ್ರ ಬರುತ್ತೆ ಅದನ್ನು ಕೂಡ ಭರ್ತಿ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ವಿದ್ಯಾರ್ಥಿಗಳಿರ್ತಕ್ಕಂಥ ಅವರ ರಿಲೀಸನ್ ಯಾವುದು ಮತ್ತು ಪ್ರಮಾಣ ಪತ್ರಗಳ ಸಂಖ್ಯೆ ಮತ್ತು ಹಾಗೆ ಆ ಪ್ರೊಫೈಲ್ನೆಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಪ್ರತಿಯೊಬ್ಬ ಇನ್ಫಾರ್ಮೇಷನ್ ಕರೆಕ್ಟ್ ಆದ ಅಂತ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಸೇವ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಸೊ ಹಾಗೆ ಆ ನಂತರ ಏನಪ್ಪಾ ಅಂದರೆ ಪ್ರಮಾಣ ಪತ್ರಗಳನ್ನು ಕೂಡ ಚೆಕ್ ಮಾಡಿಕೊಂಡ್ಮೇಲೆ ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸರಿ ಇದ್ದಾವೆ ಅಂತಂತಂದರೆ ಸೊ ನೆಕ್ಸ್ಟ್ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಹಾಸ್ಟ್ಲರ್ ಡೇ ಸ್ಕಾಲರ್ ಅನ್ನಿಸ್ಕೊಳ್ಳೋದು ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಡೇ ಸ್ಕಾಲರ್ ಇದ್ದರೆ ಡೇ ಸ್ಕಾಲರ್ ಹಾಸ್ಟ್ಲರ್ ಇದ್ದರೆ ಹಾಸ್ಟ್ಲರ್ ಅಂತ ಕೂಡ ಮಾಹಿತಿನ ಇಲ್ಲಿ ಎಂಟ್ರಿ ಮಾಡಿಕೊಂಡು 1ರಿಂದ 10ನೇ ತರಗತಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿನ ಎಲ್ಲ ಅವರ ಜಿಲ್ಲೆ ತಾಲೂಕು ಸಂಪರ್ಕ ಅವ್ರ ಕಮ್ಯುನಿಕೇಷನ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ನೀವು ಎಂಟ್ರಿ ಮಾಡಿಕೊಂಡು ಲಾಸ್ಟ್ ಫೈನಲ್ ಒಂದು ಸಾರಿ ವ್ಯೂ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಕೂಡ ವ್ಯೂ ಮಾಡ್ಕೊಂಡ್ಮೇಲೆ ಅವ್ರು ಎಷ್ಟು ವರ್ಷದಿಂದ ಇಲ್ಲಿ ಓದ್ತಾ ಇದ್ದಾರೆ ಎಲ್ಲರೂ ಕೂಡ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಆ ವಿದ್ಯಾರ್ಥಿ ಭಾವಚಿತ್ರನ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ಫೋಟೋನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ ವಿದ್ಯಾರ್ಥಿ ಜೊತೆಗೆ ಒಂದು ಸ್ವೀಕೃತಿ ಪತ್ರ ಕೂಡ ಬರುತ್ತೆ ಅದನ್ನೆಲ್ಲ ಪ್ರಿಂಟ್ ತೆಗೆದು ಒಂದು ಕಡೆ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಂತರ ಏನಂದರೆ ಆ ವಿದ್ಯಾರ್ಥಿಗೆಲ್ಲ ಕೂಡ ಮಂಜೂರಾಗಿರೋದು ತಿರಸ್ಕೃತರು ವಿದ್ಯಾರ್ಥಿ ಜೊತೆ ಎಲ್ಲನೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್ ಹಾಗಾಗಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳ 15-10-2022 ಕೂಡ ಲಾಸ್ಟ್ ಡೇಟ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಪ್ರೀ ಮೆಟ್ರಿಕ್ ಅಂತ ಕರಿತಾ ಇದ್ದೀನಿ ಸೊ ಪ್ರೀ ಮೆಟ್ರಿಕ್ನವ್ರದ್ದು ಆಲ್ರೆಡಿ ಓಪನ್ ಆಗಿದೆ ಸೊ ಹಾಗಾಗಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾರ್ಯಾರು ಸಲ್ಲಿಸಿಲ್ಲ ಕೂಡಲೇ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಇನ್ಫಾರ್ಮ್ ಮಾಡಿ
ಅದ್ರ ಜೊತೆಗೆ ಏನಪ್ಪ ಅಂದರೆ ಅವರು ನಿಮ್ಮ ತಮ್ಮ ತಂಗಿ ಯಾರಾದರೂ ಗೊತ್ತಿದ್ದರೆ ನಿಮ್ಮ ಹತ್ತಿರದವ್ರು ಗೊತ್ತಿದ್ದರೆ ಕೂಡ ಮೆಟ್ರಿಕ್ವರೆಗೆ ಅರ್ಜಿ ಓಪನ್ ಆಗಿದೆ. ಸೊ ಎಲ್ಲ ಕೂಡ ಅರ್ಜಿನ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್